ಲಿಂಗಸ್ಕೂರು ಪಟ್ಟಣದ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಸಮಯಕ್ಕೆ ಸರಿಯಾಗಿ ಊಟವನ್ನು ನೀಡ್ತಾ ಇಲ್ಲ, ಮೂಲ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ಅಂತೇಳಿ ಆರೋಪಿಸಿ ವಿದ್ಯಾರ್ಥಿನಿಯರು ಎಸ್ಎಫ್ಐ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದರು. ಈ ವಸತಿ ನಿಲಯದಲ್ಲಿ ಸುಮಾರು 170ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದು ಸರಿಯಾದ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಸೌಲಭ್ಯಗಳನ್ನು ನೀಡಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದರೆ ವಾರ್ಡನ್ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿದ್ದಾರೆ. ನೈಟ್ ಚಪಾತಿ ಕಾಳು, ರೊಟ್ಟಿ ಕಾಳು, ಅನ್ನ ಸಾರು 8 ಗಂಟೆ ಕೊಟ್ಟು 8 ಗಂಟೆಯಿಂದ 9 ಗಂಟೆ ಅಂಬೇಡ್ಕರ್ ನಮ್ಮ ಅಡ್ರೆಸ್ ಕೊಡ್ಬೇಕಂತ. ನಾವೇನಾದ್ರೂ ನಮ್ಮ ರೈಟ್ಸ್ ಬಗ್ಗೆ ಮಾತಾಡಿದ್ರೆ ನಮ್ ಡೀಟೇಲ್ಸ್ ಕೇಳ್ತಾರೆ, ಕಂಪ್ಲೇಂಟ್ ಉಮೇಶ್ ಚಿತ್ರನು ಹಂಗ ಹಾಕ್ತಾರೆ, ಈಗ ಎಷ್ಟು ಬಿದ್ದೈತೆ ಅಂತಾರೆ. ಪ್ರತಿಯೊಂದನ್ನು ಸಂಭಾಳಿಸ್ತಾರೆ. ನಾವು ಜಾಸ್ತಿ ರಾಶಿ ಮಾತಾಡಬೇಕಂದ್ರೆ ತಾಲೂಕು ಆಫೀಸ್ ಅನ್ನು ಈಗ ನಾವು ವಾರ್ಡನ್ಗೆ ಹೇಳಿದ್ರೆ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಅವ್ರು ಮಾಡ್ಬೇಕಂತ ಅವ್ರನ್ನ ಕರೆಸ್ತಾರೆ. ನಾವು ತಾಲೂಕು ಆಫೀಸ್ ಅಲ್ಲಿ ಅಡಿಗೆ ಅಲ್ಲ ವಿಷಯ ಇಲ್ಲಿ ಬರೋದು ವಾರ್ಡನ್ ಗೊತ್ತಿಲ್ಲಮ್ಮ ಕೇರಮ್ಮ ಸುಪ್ತಳಿ ಅಡಿಗೆ ಮಾಡಿ ಎಣ್ಣೆ ಆಂಟಿ ಜಾಸ್ತಿ ಆಯ್ತಾ ನಿಮ್ ಮನೇಲಿ ತಂದಾಕಲ್ಲ, ನಾನು ನಮ್ಮಲ್ಲಿ ತಂದಾಕ ನಮ್ಮಗ ಜೋರ್ ಮಾಡ್ತಾರೆ ಅಡಿಗೆ ಮಾಡೋ ವಿಷಯದಾಗ. ಅಡಿಗೆ ಮಾಡೋದು ಪ್ರಾಬ್ಲಮ್ ನಿಮ್ಗೆ, ಇವ್ದಕ್ಕೆ ಹೋದ್ರು ಇವ್ರು ನಿಮ್ಮ ವಾರ್ಡನ್ ಏನು ಕೇಳಲ್ಲ, ಜೋರ್ ಮಾಡ್ತಾರೆ ಇವ್ರು ವಾರ್ಡನ್ ಏನು ಹೇಳಲ್ಲ ಅವ್ರಿಗೆ. ವಾರ್ಡನ್ ಹೇಳಲ್ಲ, ಮೊನ್ನೆ ನನ್ನ ಬಗ್ಗೆ ಆಂಟಿ ಜೋರ್ ಮಾಡಿದ್ರೆ ಸುಮ್ಮನೆ ಇದ್ಲರಿ ಮೇಡಮ್, ಅದು ನುಡಿಕೆ ಅಂತ ಅದು ನಾನು ಅದಕ್ಕಾಗಿ 1 ತಿಂಗಳ ಆಸ್ಟ್ಲಿ ಬಂದಿದ್ದಿಲ್ರಿ, ನಮ್ಮ ಮನೆಯಿಂದ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಿಲ್ರಿ ಮೇಡಮ್. ಪ್ರತಿಭಟನೆ ವೇಳೆ ವಿದ್ಯಾರ್ಥಿನಿಯೊಬ್ಬರು ಅಸ್ವಸ್ಥಗೊಂಡ ಪರಿಣಾಮ ಅವರನ್ನು ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಸೇರಿಸಲಾಯಿತು. ಈ ವೇಳೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ವರಾಪುರ್, ಮುಖಂಡರಾದ ಬಸಮ್ಮ, ನಾಗರತ್ನ, ಸುಷ್ಮಿತಾ, ಸುಮಾ, ತ್ರಿವೇಣಿ, ರತ್ನಾಕೀರ್ತಿ, ಎಲ್ಲಮ್ಮ ಸೇರಿದಂತೆ ಅನೇಕರಿದ್ದರು. ನೀರ್ ಕುಡಿ, ನೀರು ಅಲ್ಲ ಮಲ್ಲ ದೋಗಲು ಕರ್ಕೊಂಡು ಹೋಗಿ, ಏನಾಗಿದೆ ಪ್ರಾಬ್ಲಮ್ ಆಗಿ ಇವ್ರೆ ಯಾರಾದ್ರೆ ನೀವ ಕರ್ಕೊಂಡು ಹೋಗ್ರಿ ಹೋರಮ್ಮ ಹಾಸ್ಪಿಟ್ಲಿಗೆ ಹೋಗ್ರಿ.